ನಾನೀಗ ನಿಮ್ಮ ಕ್ಷೇತ್ರಕ್ಕೆ ಬಂದ್ಬಿಡ್ತೀನಿ ಐದನೇ ಸಲಕ್ಕೆ ನೀವು ಜನರ ಮುಂದೆ ಹೋಗ್ತಾ ಇದ್ರಿ ಮೋದಿ ಫ್ಯಾಕ್ಟ್ರನ್ನು ಪಕ್ಕಕ್ಕೆ ಇಟ್ಬಿಟ್ಟು ಪ್ರಹ್ಲಾದ್ ಜೋಶಿಯವರಾಗಲಿ ಜನರ ಮುಂದೆ ಯಾವ ರೀತಿಯಾಗಿ ಹೋಗ್ಲಿಕ್ಕೆ ಇಚ್ಛಿಸ್ಪಡ್ತೀರಿ ಐದನೇ ಸಲ ನಾನು ಎಲೆಕ್ಟ್ ಮಾಡಿ ಅಂತ ಪ್ರಹ್ಲಾದ್ ಜೋಶಿ ಮೋದಿ ಪಾರ್ಟಿ ಬೇರೆ ಬೇರೆ ಅದನ್ನ ಭಾವಿಸಿಲ್ಲ ಸ್ಪೈಟ್ ಆಫ್ ದ್ಯಾಟ್ ನಾನು ಹೋದರೆ ಒಬ್ಬ ಕೆಲಸಗಾರನಾಗಿ ಒಬ್ಬ ಸೃಜನಶೀಲ ಕರಪ್ಟ್ ಫ್ರೀ ಆಗಿ ಜನರ ಮುಂದೆ ಇದ್ದೇನೆ ಅದೇ ರೀತಿ ನಾನು ಹೋಗಿ ಬಯಸ್ತೇನೆ ಕಳಸೆ ಬಂಡೂರಿ ಬಗ್ಗೆ ಬಂದಾಗ ಜನಗಳ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಅದು ಒಂದು ನಮಗೆ ಆಗಬೇಕಿತ್ತು ಅನ್ನೋ ನಿಮ್ಮ ಆಗಬೇಕಿತ್ತು ಅಲ್ಲ ಅದು ಆಗ್ ಆಗಿದೆ ಆಗ್ತಾ ಇದೆ ಕಳಸಾ ಬಂಡೂರು ವಿಷಯದಲ್ಲಿ ಇಲ್ಲಿವರೆಗೆ ಏನಾದರೂ ಒಳ್ಳೆಯದು ಏನೇನಾಗಿದೆ ಅದು ನಮ್ಮ ಕಾಲದಲ್ಲೇ ಆಗಿದೆ ಮೋದಿ ಕಾಲದಲ್ಲೇ ಆಗಿದೆ ಯಡಿಯೂರಪ್ಪ ಕಾಲದಲ್ಲಿ ಆಗಿದೆ ಏನೂ ಮಾಡಿಲ್ಲ ಇವರು ಪೊಲಿಟಿಕ್ಸ್ ಮಾಡಿದ್ದಾರೆ ರೈತರನ್ನು ಹೊಡೆಸಿದ್ದವ್ರು ಇವರು ಕಾಂಗ್ರೆಸ್ ಪಾರ್ಟಿಯವರು ನಮ್ಮ ಕಾಲದಲ್ಲಿ ನಾವು ಅವತ್ತು ಎರಡು ಸಾವಿರದ ಎಂಟು ಈ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡುವಂಥ ವಿಷಯ ಬಂದಿತ್ತು ನಾನು ಲೋಕಸಭೆಯಲ್ಲಿ ನಾನೊಂದು ಗಮನ ಸೆಳೆಯುವ ಸೂಚನೆ ಮಾಡಿಸಿದ್ದೆ ಅನಂತಕುಮಾರು ಅದರಲ್ಲಿ ಮಾತನಾಡಿದರು ಸೊ ಅನಂತಕುಮಾರ್ ಅವರು ನಾವು ಮತ್ತು ಉಳಿದ ಎಲ್ಲ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಎಂ ಪಿಗಳು ಗದ್ದಿಗೌಡರು ಸುರೇಶ್ ಅಂಗಡಿಯವರು ಇವರೆಲ್ಲರೂ ನಾವು ವಿಷಯ ಪ್ರಸ್ತಾಪ ಮಾಡಿದ್ವಿ ಪ್ರಸ್ತಾಪ ಮಾಡಿ ನಾವೊಂದು ಬೇಡಿಕೆ ಇಟ್ವಿ ನಮಗೆ ಮೊದಲು ಕುಡಿಯೋ ನೀರಿಗೆ ಒಂದು ಏಳು ಎಂಟು ಟಿ ಎಮ್ ಸಿ ಏನು ಅದನ್ನು ಕೊಟ್ಟು ಆ ನಂತರ ನೀವು ಟ್ರಿಬ್ಯುನಲ್ ಕೊಡಿ ಅಂತ ಇದೇ ವಿಷಯ ತೆಗೆದುಕೊಂಡು ನಾವು ಮನಮೋಹನ್ ಸಿಂಗ್ ಅವರ ಹತ್ರ ನೀವು ಟ್ರಿಬ್ಯುನಲ್ ಮಾಡೋದಿದ್ದರೆ ಮಾಡಿ ಆದರೆ ಮೊದಲು ನಮ್ಮ ಕುಡಿಯುವ ನೀರನ್ನಕ್ಕೆ ನಮಗೆ ಕೆಲಸ ಮಾಡೋದಕ್ಕೆ ಕೊಡಿ ಕುಡಿಯುವ ನೀರಿನ ಕೆಲಸ ಶುರು ಆಗಲಿ ಬಟ್ ಆದರೆ ಸೋನಿಯಾ ಗಾಂಧಿಯವರೊಂದು ಸ್ಟೇಟ್ಮೆಂಟ್ ಇತ್ತು ಒಂದು ಹನಿ ಕುಡಿ ನೀರು ನಾನು ಕರ್ನಾಟಕಕ್ಕೆ ಮಾದಾಯಿ ನೀರು ಕೊಡೋಲ್ಲ ಅಂತ ಸೊ ಅದರ ಆಧಾರವಾಗಿ ಇಟ್ಕೊಂಡು ಬಹುತೇಕ ಅದನ್ನು ತಕ್ಷಣ ಕೊಟ್ಬಿಟ್ರು ಕೊಟ್ಟ ನಂತರ ಹೋಗಲಿ ಅದಾದ ನಂತರ ನಾವು ಬೆನ್ನು ಹತ್ತೆ ಬೆನ್ನು ಹತ್ತಿದ್ವಿ ಅನೇಕ ಸರ್ತಿ ಅವತ್ತಿನ ಜಲಸಂಪನ್ಮೂಲ ಮಂತ್ರಿಗಳನ್ನು ಪವನ್ ಕುಮಾರ್ ಬನ್ಸಲು ಅವರು ಇವರೆಲ್ಲ ಇದ್ದರು ಸೈಜ್ಫುದ್ದೀನ್ ಸೋಜು ಇವರೆಲ್ಲರಿಗೂ ಭೇಟಿಯಾಗಿ ಹಲವಾರು ಬಾರಿ ಹೇಳಿದ್ವಿ ನಾವು ನೀವು ಈ ಕಳಸ ಬಂಡೂರಿಗೆ ಟ್ರಿಬ್ಯುನಲ್ ಮಾಡಿದ್ವಿ ಟ್ರಿಬುನಲ್ಗೆ ಬೇಗ ಒಬ್ಬ ನ್ಯಾಯಾಧೀಶನ ಅಪಾಯಿಂಟ್ಮೆಂಟ್ ಮಾಡಿರಿ ಟ್ರಿಬ್ಯುನಲ್ಗೆ ಒಂದು ಕೆಲಸ ಮಾಡಿದ್ದಕ್ಕೆ ಆಫೀಸ್ ಕೊಡಿರಿ ಕೊಟ್ಟಿರಲಿಲ್ಲ ರೀ ನಾವು ಬಂದ ನಂತರ ಆಫೀಸ್ ಕೊಟ್ಟು ನ್ಯಾಯಾಧೀಶರನ್ನ ಬರ್ರಿ ನೇಮಕ ಮಾಡಿದ್ದಿರೋ ಭಾಳ ಒತ್ತಾಯದ ನಂತರ ಅವ್ರಿಗೆ ಆಫೀಸ್ ಕೊಟ್ಟು ನ್ಯಾಯಾಧೀಶರಿಗೆ ಫಿಕ್ಸ್ಡ್ ಟೈಮ್ ಕೊಟ್ಟು ನೀವು ವರದಿ ಕೊಡ್ಬೇಕಂತ ಹೇಳಿದ್ವಿ ಎರಡು ಸಾವಿರದ ಹದಿನೆಂಟಕ್ಕೆ ಹತ್ತೊಂಬ ಹದಿನೆಂಟು ಹತ್ತೊಂಬತ್ತಕ್ಕೂ ವರದಿ ಬಂತು ಆ ವರದಿ ಬಂದ ನಂತರ ಆರೋಪ ಏನು ಮಾಡಿದರು ಗೆಜೆಟ್ ನೋಟಿಫಿಕೇಷನ್ ಮಾಡೋಲ್ಲ ಮೋದಿ ಸರ್ಕಾರ ಅಂಥೇಳಿದೆ ಸಿದ್ದರಾಮಯ್ಯನವರು ಅವರು ಇವರು ಭಾಷಣ ಮಾಡಿದರು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ವಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸು ಕೊಡಿಸಿದ್ವಿ ಈಗ ಡಿ ಪಿ ಆರ್ ಬಂದಿತ್ತು ಡಿ ಪಿ ಆರ್ ಮಾಡಲ್ಲ ಮಾಡಲ್ಲ ಅಂತ ಹಿಂಗೆ ಕಳಿಸಿದ್ದಾರೆ ಇನ್ನೊಂದು ಮಾಡಿಲ್ಲ ಮಾಡಿಲ್ಲ ಮಾಡೋದಿಲ್ಲ ಅಂತ ಅವ್ರು ಕಳಿಸ್ತಾ ಇದ್ದಂಗೆ ನಾವು ಮಾಡಿಬಿಟ್ವಿ ಆನಂತರ ಅದಕ್ಕೆ ಹೊಟ್ಟೆ ಕಿಚ್ಚು ಈಗ ಈ ವೈಲ್ಡ್ ಲೈಫು ಮತ್ತು ಫಾರೆಸ್ಟು ಇದು ಎನ್ ಜಿ ಟಿ ಇದೆ ಇದಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಗ್ರೀನ್ ಗ್ರೀನ್ ಟ್ರಿಬ್ಯುನಲ್ದಲ್ಲಿ ನಾವು ಹಾಗೆ ಹಾಗೆ ಕೊಟ್ಬಿಟ್ರೆ ಒಂದು ನಿಮಿಷದಲ್ಲಿ ಸ್ಟೇ ಆಗ್ತದೆ ಸೊ ಅದಕ್ಕೆ ಏನು ಬೇಕದೆಲ್ಲವೂ ನಾವು ತಯಾರಿ ಮಾಡಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅದಕ್ಕೆ ಏನೇನು ನಾವು ಸರಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಂಡು ನಾನು ಬದ್ಧತೆ ಅಂತ ಹೇಳ್ತಾ ಇದ್ದೇನೆ ಮೋದಿ ಸರ್ಕಾರ ಎರಡೂ ರಾಜ್ಯಗಳಿಗೆ ನ್ಯಾಯವಾಗುವ ರೀತಿಯಲ್ಲಿ ಅದನ್ನು ಕ್ಲಿಯರೆನ್ಸನ್ನು ನಾವು ಕೊಡ್ತೇವೆ